ನವರಾತ್ರಿ ಬರ್ತಾ ಇದೆ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ನವರಾತ್ರಿ ಯಾಕೆ ಅಂದರೆ ಪ್ರತಿ ತಿಂಗಳು ಅಮಾವಾಸ್ಯೆ ಆದ ನಂತರ ಇಂಗ್ಲೀಷ್ನಲ್ಲಿ ನ್ಯೂ ಮೂನ್ ಡೇ ಅಂತಾರೆ ಅಮಾವಾಸ್ಯೆ ಆದ ನಂತರ ನಾವು ದಿನಗಳನ್ನು ಎಣಿಸ್ತೀವಿ ಒಂಬತ್ತನೇ ದಿನವನ್ನು ನವಮಿ ಅಂತೀವಿ ಅಂದರೆ ಒಂಬತ್ತನೇ ದಿನ ಈ ಒಂಬತ್ತು ದಿನಗಳು ಸ್ತ್ರೀ ತತ್ವಕ್ಕೆ ಸಂಬಂಧಿಸಿದವು ಒಟ್ಟು ಇಪ್ಪತ್ತೆಂಟು ದಿನಗಳಲ್ಲಿ ಒಂದೂವರೆ ದಿನ ಅಥವಾ ಮೂವತ್ತರಿಂದ ಮೂವತ್ತಾರು ಗಂಟೆಗಳು ತಟಸ್ಥವಾದ ಸಮಯ ಹುಣ್ಣಿಮೆಯ ದಿನದಂದು ಉಳಿದ ಇಪ್ಪತ್ತೇಳು ದಿನಗಳಿಗೆ ಒಂದು ಲೆಕ್ಕಾಚಾರ ಇದೆ ಹಾಗಾಗಿ ಸಂಖ್ಯೆ ಇಪ್ಪತ್ತೇಳು ಮಹತ್ವದ್ದು ಇದು ಸೂರ್ಯನ ಆವರ್ತನದ ವಿಷಯದಲ್ಲಿ ಕೂಡ ನಿಜ ಅದರ ಮೂರನೇ ಒಂದು ಭಾಗ ಸ್ತ್ರೀ ತತ್ವಕ್ಕೆ ಸಂಬಂಧಿಸಿದ್ದು ಒಂಬತ್ತು ದಿನಗಳು ಉಳಿದ ಹದಿನೆಂಟು ದಿನಗಳು ಪುರುಷ ತತ್ವಕ್ಕೆ ಸಂಬಂಧಿಸಿದ್ದು ಸ್ತ್ರೀ ತತ್ವ ಸಕ್ರಿಯವಾಗಿದ್ದಾಗ ದೇವಿಯರು ಸಕ್ರಿಯರಾಗಿರ್ತಾರೆ ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ನವಮಿ ಎಲ್ಲ ಪೂಜೆ ದೇವಿಗೆ ಅದರ ನಂತರ ಬದಲಾಗುತ್ತೆ ವಿಶೇಷವಾಗಿ ಕಾಶ್ಮೀರದಿಂದ ಬಂದಂತಹ ಸಂಪ್ರದಾಯದಲ್ಲಿ ಅದು ಬಹಳ ಪ್ರಬಲವಾದ ದೇವಿ ಆರಾಧನೆ ಸಂಸ್ಕೃತಿ ಹಿಂದಿನ ಕಾಲದ ಬಗ್ಗೆ ಮಾತಾಡ್ತಿದ್ದೀನಿ ಇವತ್ತು ಕಾಶ್ಮೀರ ಅಂದರೆ ಭಯೋತ್ಪಾದನೆ ಟೆರರಿಸ್ಟ್ಗಳು ಇಸ್ಲಾಂ ಈ ರೀತಿ ವಿಷಯಗಳೇ ನಿಮ್ಮ ತಲೆಗೆ ಬರತ್ತೆ ಆದರೆ ಇದೆಲ್ಲ ಬರೀ ಏಳು ಶತಮಾನಗಳ ಹಿಂದೆ ಶುರುವಾಗಿದ್ದಷ್ಟೆ ಅದಕ್ಕೆ ಮುಂಚೆ ಆಮೇಲೂ ಸಹ ಸ್ವಲ್ಪ ಕಾಲದ ತನಕ ಕಾಶ್ಮೀರ ಬಹಳ ಪ್ರಬಲವಾದ ದೇವಿ ಆರಾಧನೆ ಸ್ಥಳವಾಗಿತ್ತು ಸ್ತ್ರೀತತ್ವಕ್ಕೆ ಸಂಬಂಧಿಸಿದ ಅಭ್ಯಾಸಗಳು ಶಕ್ತಿಯುತವಾದ ಪ್ರಕ್ರಿಯೆಗಳಿದ್ವು ಪ್ರತಿ ನವಮಿ ಅಂದರೆ ಪ್ರತಿ ಒಂಬತ್ತು ದಿನಗಳು ಎಲ್ಲ ಹನ್ನೆರಡು ತಿಂಗಳುಗಳಲ್ಲಿ ಬೇರೆ ಬೇರೆ ದೇವಿಯರಿಗೆ ಸಮರ್ಪಿತವಾಗಿದೆ ಈಗ ಬರ್ತಿರೋದು ನಾವು ದಸರಾ ಅಂತ ಕರೆಯೋದು ಅಥವಾ ನವರಾತ್ರಿ ಅಂತ ಹೆಚ್ಚಾಗಿ ಆಚರಿಸೋದು ಇದು ಶಾರದಾ ದೇವಿಗೆ ಸಮರ್ಪಿತವಾದ್ದು ಇದಕ್ಕೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಇತ್ತು ಯಾಕಂದರೆ ಶಾರದೆ ವಿದ್ಯೆಯ ಅಧಿದೇವತೆ ಮನುಷ್ಯ ಮಾಡಬಹುದಾದ ಹಲವು ಸಂಗತಿಗಳಲ್ಲಿ ಈ ಸಂಪ್ರದಾಯ ಕಲಿಯುವಿಕೆಯನ್ನು ಮನುಷ್ಯ ಮಾಡಬಹುದಾದ ಅತ್ಯಂತ ಮುಖ್ಯ ವಿಷಯ ಅಂತ ಪರಿಗಣಿಸಿತು ಅವನು ಹೋರಾಡಬಲ್ಲ ಜಯಗಳಿಸಬಲ್ಲ ಓಡಬಲ್ಲ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದ ಹ್ಯೂಮನ್ ಬೀಯಿಂಗ್ ದೇ ಕ್ಯಾನ್ ಲರ್ನ್ ಕಲಿಯೋದು ನಮ್ಮಲ್ಲಿನ ಮಹತ್ವದ ಸಂಗತಿ ಬೇರೆ ಪ್ರಾಣಿಗಳು ವೇಗವಾಗಿ ಓಡಬಲ್ಲವು ಜಾಸ್ತಿ ಶಕ್ತಿ ಇದೆ ಏನೇನೋ ನಮಗೆ ನಮಗಾಗದೇ ಇರೋದು ಆದರೆ ಅವಕ್ಕೆ ನಮ್ಮ ಥರ ಕಲಿಯೋಕ್ಕಾಗಲ್ಲ ಆದ್ದರಿಂದ ಈ ನವರಾತ್ರಿ ಈಗ ಬರ್ತಿರೋದು ಸೆಪ್ಟೆಂಬರ್ ಕೊನೆಯಲ್ಲಿ ಇಲ್ಲ ಅಕ್ಟೋಬರ್ ಪ್ರಾರಂಭದಲ್ಲಿ ಶಾರದಾ ದೇವಿಗೆ ಸಮರ್ಪಿತ ವಿದ್ಯೆಯ ಅಧಿದೇವತೆಗೆ ಯಾಕಂದರೆ ಇದು ನಮ್ಮ ವೈಶಿಷ್ಟ್ಯತೆ ಇದು ಮಾನವರ ಹೆಮ್ಮೆ ನಾವು ಏನು ಬೇಕಾದರೂ ಕಲಿಬಹುದು ನಿಮಗೆ ಮನಸ್ಸಿದ್ರೆ ಕಲಿಬಹುದು ಬೇರೆ ಪ್ರಾಣಿಗಳಿಗೆ ಇಷ್ಟ ಇದ್ದರೂ ಕಲಿಯೋಕ್ಕಾಗಲ್ಲ ಆದ್ದರಿಂದ ಈ ಅತ್ಯಂತ ಮಹತ್ವದ ನವರಾತ್ರಿ ಶಾರದೆಗೆ ಸಮರ್ಪಿತ ನೀವು ತಯಾರಿ ಮಾಡ್ಕೋಬೇಕು ಏನಾದರೂ ಕಲಿಯೋದಕ್ಕೆ